ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇಲಾಖೆಯಿಂದ ಎಕೆ ಕಾಲೋನಿ ಅನಗೊಂಡ ಬೇತೂರು ರಸ್ತೆಯಲ್ಲಿ ಆಗುತ್ತಿರುವ ಮನೆಗಳು ತುಂಬಾ ಕಳಪೆಯಿಂದ ಕೂಡಿದ್ದು, ಇದರ ವಿಚಾರವಾಗಿ ದಾವಣಗೆರೆ ಮಹಾನಗರ ಪಾಲಿಕೆಯ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಇಲ್ಲಿ ಆಗಿರುವ ಹಗರಣಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ವೃತ್ತದಿಂದ ಮಹಾನಗರ ಪಾಲಿಕೆ ಮುಖಾಂತರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮನೆಗಳನ್ನು ಸದರಿ ಒಂದು ತಿಂಗಳ ಒಳಗೆ ಮುಗಿಸದಿದ್ದಲ್ಲಿ ದಾವಣಗೆರೆಯನ್ನು ಬಂದ್ ಮಾಡುತ್ತೇವೆ ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರು ನಿಂಗಪ್ಪ ಬಿ ಹಳೆ ಚಿಕ್ಕನಹಳ್ಳಿ, ಹರಳಯ್ಯ ನಗರ ಜಿಲ್ಲಾ ಕಾರ್ಯದರ್ಶಿಗಳು ಮೈಲಾರಪ್ಪ ನರಾಗನಹಳ್ಳಿ, ಜಿಲ್ಲಾ ಪ್ರಚಾರ ಸಮಿತಿಯಾದಂತಹ ರಾಜು ಹಳೆ ಚಿಕ್ಕನಹಳ್ಳಿ, ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರು, ಹರಿಹರ ತಾಲೂಕು ಅಧ್ಯಕ್ಷರು ಮಾರುತಿ, ಉತ್ತರ ವಲಯ ಅಧ್ಯಕ್ಷರು ಅಣ್ಣಪ್ಪ ಎಂ ಹಾಗೂ ದುರ್ಗೇಶ್ ಎಂ, ಚನ್ನಗಿರಿ ತಾಲೂಕು ಅಧ್ಯಕ್ಷರು ತಿಪ್ಪೇಸ್ವಾಮಿ, ಉಪಾಧ್ಯಕ್ಷರು ಉಜ್ಜಿನಪ್ಪ, ಜಿಲ್ಲಾ ಖಜಾಂಚಿ ಶಾಂತಪ್ಪ ಪಾಲ್ಗೊಂಡಿದ್ದರು. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹೊಮ್ನಾಬಾದ್ನಲ್ಲಿ. ಎಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹೊಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ ಎನ್ಐಸಿಯು 10 beds, ಪಿಐಸಿಯು 6 beds, ಬಿಪ್ಯಾಪ್, ವೆಲ್ಟಿನೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಇಂದೇ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹೊಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.